Morning Shock. ಇನ್ನ 50,000 ರೂಪಾಯಿ ಕಡಿದಿರಾ? ಏ ದುರಾಸೆ ಮೊಟ್ಟೆ ನನ್ನ ಮಗನೇ, ಸಾಕು ಮನೆಗೆ ಹೋಗು. ಅಯ್ಯ, ಇರೋದಕ್ಕೆ ಮನೆ ಒಂದು ಮಡಿಕೊಂಡು ಆಸ್ತಿ ಎಲ್ಲ ಕಳೆದು ಬಿಟ್ಟಿ. ಹಲೋ, ಹೋಗು. ಬೆಳಿಗ್ಗಿಂದ ಆಡಿ ಆಡಿ ಸೋತ್ರ ಸಾಕು, ಹೋಗಪ್ಪ ಹೋಗು. ಏಯ್, ನನ್ನ ದುಡ್ಡು ನನ್ನ ಇಷ್ಟ, ನಾನು ಆಡಿದ್ರು ಆಡ್ತೀನಿ, ಸೋತಾದ್ರೂ ಸೋಲ್ತೀನಿ, ಗೆದ್ದಾದ್ರೂ ಗೆಲ್ತೀನಿ. ನೀನ್ ಯಾವ ನಂಗೆ ಹೇಳಕ್ಕೆ? ಏಯ್ ನೋಡ, 50,000 ರೂಪಾಯಿ ಕೊಟ್ಟುಬಿಟ್ಟು ನನಗೆಲ್ಲ ತಾಕತ್ತಿದ್ರೆ, ಯೋಗ್ಯತೆ ಇದ್ರೆ ಕಟ ಕಟ. ನೋಡ್ದಲ್ಲ ನಾಯಕ, ಬೈಯರು ಬದುಕ ಕೇಳ್ತಾರಂತ ಮಾತೇ ಐತಿ. ನಾನು ಅವನಿಗೆ ಬುದ್ಧಿ ಮಾತು ಹೇಳಕ್ ಹೋದ್ರೆ ಅವನು ನನಗೆ ಬೈತಾ. ಅವನು ಬೈದ ಇನ್ನೇನಪ್ಪ ಮಾಡ್ಲಿ? ಅಲ್ಲ, ನೀನು ನನ್ನ ಥರನೇ ಇಸ್ಪೀಟ್ ಆಡೋನು. ನೀನು ನನಗೂ ಬುದ್ಧಿವಾದ ಹೇಳಕ್ಕೆ ಬರ್ತಾ ಇದೀಯಾ? ನಿನ್ನ ಮಾತು ಹೆಂಗೈತೆ ಗೊತ್ತೇನಾ? ಭೂತದ ಬಾಯಲ್ಲಿ ಭಗವದ್ಗೀತೆ ಇದ್ದಂಗಿದೆ. ನಿನ್ ಟೈಮೇ ಸರಿ ಇಲ್ಲ ಅಂದ್ರೆ ಯಾರು ಏನ್ ಮಾಡಕ್ಕಾಗತ್ತ? ಹಾಕಯ್ಯ 50,000. ಇದ ಗಣಸಾಡ ಆಟ ಅಂದ್ರೆ ಇದು. ತಾಯಿ ಲಕ್ಷ್ಮವ್ವ, ನಿನ್ನೆ ನಂಬ್ಕೊಂಡಿದ್ದೀನಿ, ನಾನು ನನ್ನ ಕೈ ಬಿಡಬೇಡ. 50,000 ರೂಪಾಯಿ ದಾಯ, ನೀನು ನನ್ನ ಕೈ ಹಿಡಿಲೇಬೇಕು. ಆಡ್ರ ಆಡ್ರ ಆಚೆ ಈಚೆ ಆಚೆ ಈಚೆ ಆಚೆ ಈಚೆ ಎಲ್ಲ ನಿಂದೆ ಕಡೆ ತಗೊಳ. ಏನ್ ಮಗ ಭಾರಿ ನಿಗ್ರಹ ಆಡ್ತಾ ಇದ್ದೆ, ಚಿಟ್ಟಿ ಗಿಟ್ಟಿ ಜೋಬಾಗ ಏನಾದ್ರು ಚಿಲ್ಲರೆ ಕಾಸು ಮಡಗಿದ್ಯಾ? ಅದನ್ನು ಬಾಚ್ಕೊಂಬಿಡ್ತೀವಿ. ಬನ್ನಿ ಮಗ, ಭಾರಿ ನಿಗ್ರಹ ಆಡ್ತಾ ಇದ್ದ. ಇವನಂತೂ ಮುಗೀತು. ಆಡೋ ಆಟ ಹಾಕೋ ಎಲೆ, ಹಾಕೋ ಎಲೆ, ಹಾಕಿರ್ಲ ಇನ್ನೊಂದು ಆಟ ಆಟವ. ಪೂಜಾ ಮೇಡಮ್, ಕ್ಲಾಸ್ಗೆ ಹೋಗಲ್ವಾ? ಇದೆ ಮೇಡಮ್, ನಿಮ್ಗೆ ಹೋಗ್ಬೇಕು ಅಂದ ಹಾಗೆ. ಪ್ರಿನ್ಸಿಪಲ್ ಮೇಡಮ್ ಎಲ್ಲಿ? ಬೆಳಗ್ಗೆಯಿಂದ ನಾನು ಅವ್ರನ್ನ ನೋಡೇ ಇಲ್ಲ. ನಿಮ್ಗೆ ವಿಷಯ ಗೊತ್ತಿಲ್ವಾ? ರಘುಪತಿ ಅವ್ರ ಸಣ್ಣ ಸ್ಕೂಲ್ ಜಾಗ ನಮ್ಗೆ ಸೇರಿದ್ದು ಅಂತ ಹೇಳಿದಾರಂತೆ. ಅದನ್ನ ಬಿಟ್ಕೊಡಿ ಅಂತ ಲೀಗಲ್ ನೋಟಿಸ್ ಕಳಿಸಿದ್ದಾನೆ. ಅದಕ್ಕೆ ಮೇಡಮ್ ಲಾಯರ್ನ ಮೀಟ್ ಮಾಡಕ್ ಹೋಗಿದ್ದಾರೆ. ಒಳ್ಳೆತನಕ್ಕೆ ಬೆಲೆನೇ ಇಲ್ಲ. ಈ ಸಮಸ್ಯೆಗೆ ಒಂದು ಪರಿಹಾರನೇ ಇಲ್ವಾ? ಖಂಡಿತ ಸಮಸ್ಯೆಗೆ ಪರಿಹಾರ ಇರುತ್ತೆ ಊರ್ಮಿಳ. ಮೇಡಮ್ ಏನಾಯ್ತು? ಯಾವಾಗ ಕೆಟ್ಟವರು ಪಾಪದ ಕೂಡ ತುಂಬುತ್ತೋ ಅವತ್ತೇ ಕೆಟ್ಟತನ ಸೋತು ಒಳ್ಳೆತನ ಗೆದ್ದು ಬೀಗುತ್ತಮ್ಮ. ಆ ಕ್ಷಣ ಬೇಗ ಬರಲಿ ಮೇಡಮ್. ಕಾನೂನಿನ ಮುಂದೆ ಇಲ್ಲಿ ಯಾರು ದೊಡ್ಡವರಲ್ಲ. ಅದೆಷ್ಟೇ ಕಷ್ಟ ಆದರೂ ಹೋರಾಟ ಮಾಡಿ ಈ ಶಾಲೆನ ನಾವು ಉಳಿಸ್ಕೊಳ್ಳೋಣ. ಅಂದಾಗೆ ಊರ್ಮಿಳ, ನೀನು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ನಿಮ್ಮ ತಾಯಿ ನನಗೆ ಕಾಲ್ ಮಾಡಿದ್ರು. ನಿನ್ನ ನೋಡೋಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರಂತಲ್ಲಮ್ಮ, ಅದಕ್ಕೆ ನಿನ್ನ ಸ್ವಲ್ಪ ಮನೆಗೆ ಬೇಗ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ನೀನು ಹೊರಡಮ್ಮ. ಮೇಡಮ್ ಸ್ಕೂಲ್ ಟೈಮ್ ಇನ್ನೂ ಮುಗ್ದಾ ಇಲ್ವಲ್ಲ? ಪರವಾಗಿಲ್ಲಮ್ಮ, ಹೇಗೂ ನಿನ್ನ ಕ್ಲಾಸ್ ಮುಗ್ದಿದೆಯಲ್ವಾ, ನೀನು ಆರಾಮಾಗಿ ಹೋಗ್ಬಿಟ್ ಬಾ. ಸರಿ ಮೇಡಮ್. ಸರಿಮ್ಮ. ಅತ್ತೆ ಅತ್ತೆ ನೀ ಯಾವಾಗಲೂ ಕೈ ಕೊಡುತ್ತೆ ಪಟ್ಟಿ ಮಕ್ಕಂತು ಅತ್ತೆ.
ಘನತೆ ನೀವು ಅಲ್ಲ ನೀವೆಲ್ಲ ಇಂಥ ಜಾಗಕ್ಕೆ ಯಾಕೆ ಬರೋಕೆ ಹೋದ್ರಿ ಮಿಸ್ ಕಾಲ್ ಕೊಟ್ಟಿದ್ದಿದ್ರಿ ನಾನೇ ಬರ್ತಿದ್ದೆ ರಾಸ್ಕಲ್ ಮುಚ್ಚ ಬಾಯಿ ಮನೆ ಖರ್ಚಿಗೆ ದುಡ್ಡಿಲ್ಲ ಎರಡನೇ ಮಗಳನ್ನ ಓದಿಸ್ಬೇಕು ಅಂತ ಹೇಳಿ ನನ್ನ ಹತ್ರ ಸಾಲ ತಗೊಂಡು ಇತ್ತಲಾಗೆ ಬಡ್ಡಿನೂ ಕೊಡದೆ ಸಾಲನೂ ಕೊಡದೆ ಆಟ ಆಡಿಸ್ತಾ ಇದೀಯಾ ಅಣ್ಣಾಜಿ ಇದೊಂದು ಸತಿ ನನ್ನ ಕ್ಷಮಿಸ್ಬಿಡಿ ದುರಾಸೆ ನಿಮ್ಮ ಹತ್ರ ಸಾಲ ಇಸ್ಕೊಂಡು ದುಡ್ಡೆಲ್ಲ ತಂದುಬಿಟ್ಟು ಇಲ್ಲಿ ಇಸ್ಪಿಟ್ ಹಾಕ್ಬಿಟ್ಟು ಓದ್ಬಿಟ್ಟೆ ಇಲ್ಲ ಅಣ್ಣಾಜಿ ನಾನು ದುಡ್ದು ಸಂಪಾದನೆ ಮಾಡಿ ನಿಮ್ಮ ಸಾಲ ಎಲ್ಲ ತೀರಿಸ್ತೀನಿ ಮೊದ್ಲ ಬಿಕಾರಿ ನೀನು ಏನಾದ್ರೂ ಬಿಸ್ನೆಸ್ ಮಾಡಿ ಸಾಲ ತೀರುತ್ತೆ ಅಂದ್ರೆ ಒಂದು ಬಿಡಗಾಸಿಲ್ಲ ನಿನ್ನ ಹತ್ರ ಈಗಿರುವಾಗ ನಿನ್ ಮಾತ ನಾನೇಗೋ ನಂಬ್ಲೆ ಅಣ್ಣಾಜಿ ಅಂದ್ರೆ ಬಿಸ್ನೆಸ್ ಮಾಡಕ್ ದುಡ್ಡಿಲ್ಲದೆ ಇರ್ಬೋದು ಆದ್ರೆ ದುಡ್ಡು ಮಾಡೋದಕ್ಕೆ ಐಡಿಯಾ ಇದೆ ಅಣ್ಣಾಜಿ ಏನಪ್ಪ ಅಂತ ಐಡಿಯಾ ಸಿಂಪಲ್ ಈಗ ಇನ್ನೊಂದು 50,000 ರೂಪಾಯಿ ನೀವು ತುಳಿಬಿಟ್ರೆ ಇನ್ನೊಂದು ಚಾನೆ ತಪ್ಪು ಮಾಡಿಬಿಡ್ತೀನಿ ಆದರೆ ಇನ್ನೊಂದ್ಸತಿ ಇಸ್ಪಿಟ್ ಆಡಿಬಿಟ್ಟು ನಾನು ಸೋತಿರೋದ್ರ ಜೊತೆಗೆ ಅವ್ರದನ್ನೆಲ್ಲ ಗೆದ್ಕೊಬಂದು ನಿಮ್ಮ ಸಾಲ ತೀರಿಸ್ಬಿಡ್ತೀನಿ ನಿಮ್ಮ ಅಣ್ಣೆ ತೆಗೆಯ ಕೈನ ನೋಡು ನಿನಗೇನೊಂದು ವಾರ ಅಷ್ಟೇ ಟೈಮು ನೀನಾಗಿದ್ದೆ ನೀನು ನಾನಿರೋ ಜಾಗಕ್ಕೆ ಬಂದು ಬಡ್ಡಿ ಅಸಲು ಎರಡನ್ನೂ ಸಾಲ ತೀರಿಸ್ಬೇಕು ಹಾಗಾದ್ರೆ ಬದುಕೋತೀಯ ನೀನು ಇಲ್ಲ ಅಂದ್ರೆ ಡೈರೆಕ್ಟಾಗೆ ನಿನ್ನ ಮನೆ ನುಗ್ತೀನಿ ನೋಡು ಅಲ್ಲಿಗೆ ಬಂದು ಸಿಕ್ಕಿದ್ದನ್ನೆಲ್ಲ ಸಿಕ್ಕದವ್ರೆಲ್ಲರನ್ನೂ ಎತ್ತಾಕೊಂಡು ಹೋಗ್ತಾ ಇರ್ತೀನಿ ಹುಷಾರ್ ನನಗನ್ಸುತ್ತೆ ಇವ್ನು ಮಾಡಿರೋ ಕೊಲೆಗೆ 14 ವರ್ಷ ಜೀವಾವಧಿ ಶಿಕ್ಷೆ ಕಾಯಂ ನಿನ್ ಮಾತು ನಿಜ ಇವ್ನ್ ಬಂದಿರೋ ಕಡೆ ಅವರು ತುಂಬಾ ಸ್ಟ್ರಾಂಗ್ ಆಗಿದ್ದಾರಂತೆ ಸತ್ತಿರೋನ್ ಬೇರೆ ಜಡ್ಜ್ಗೆ ಸೋದಡಿಯ ಬಿಡ್ತಾರ ಇವನ್ನ ಸಾಮ್ರಾಟ್ ಏನ್ ವಿಷಯ ಸಾಮ್ರಾಟ್ ಇವತ್ತಿಗೆ ನಾನು ಇಲ್ಲಿ ಬಂದು 1 ತಿಂಗಳಾಯ್ತು ನೀವು ತಿಂಗಳ ಎಸ್ಕೋತೀರಲ್ಲ ಸಂಬಳನ ಅದನ್ನ ನನ್ನ ತಾಯಿ ನಿಮ್ಗೆ ದಿನದ ಲೆಕ್ಕದಲ್ಲಿ ಕೊಡ್ತಾ ಇದ್ದಾಳೆ ಯಾಕೆ ನೀವು ನನ್ನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಒಂದೇ ಒಂದು ಕಾರಣದಿಂದ ಈಗ ಏನಾಯ್ತು ಸಮ್ರಾಟ್ ನೀವು ಕೊಡ್ತಾರ ಫೀಸ್ ತಕ್ಕಾಗೆ ಚೆನ್ನಾಗಿ ನೋಡ್ಕೊತಾ ಇದೀವಲ್ವಾ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಸಾಕ ನಾನು ಆಚೆ ಬರೋದ್ ಬೇಡ್ವಾ ಕೋರ್ಟ್ ಮನ್ಸು ಮಾಡದೆ ನೀವು ಹೊರಗಡೆ ಹೋಗೋದಿಕ್ಕೆ ಹೇಗೆ ಸಾಧ್ಯ ಸರ್ ನಾನು ಕೊಂದವನ ತಮ್ಮ ತುಂಬಾ ಹಾರಾಡ್ತಾ ಇದ್ದಾನಂತೆ ನನ್ನ ವಿರುದ್ಧ ಎಲ್ಲಾ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದಾನಂತೆ ನೀವ್ ಯಾಕೆ ಎಕ್ಸ್ಟ್ರಾ ಫೀಸ್ ಅನ್ನ ತಗೊಂಡು ಅವನನ್ನ ಸೈಲೆಂಟ್ ಮಾಡಬಾರ್ದು ಇದೆಲ್ಲ ಆಗೋಗ ಮಾತಲ್ಲ ಸಾಮ್ರಾಟ್ ಅವನು ಅವನ್ ಪ್ರೀತಿ ಅಣ್ಣನ್ನ ಕಳ್ಕೊಂಡಿದ್ದಾನೆ ದುಡ್ಡಿಂದ ಅವನ್ನ ಕೊಳ್ಳಕ್ ಆಗಲ್ಲ ಸಾಮ್ರಾಟ್ ಎದುರಿಸಿ ಬಾಯಿ ಮುಚ್ಚೋಣ ಅಂದ್ರೆ ಎದುರ ಜಾಯಮಾನನ ಅವನ್ದಲ್ಲ ಏನು ನೀವೇ ಅವನಿಗೆ ತುಂಬಾ ಬಿಲ್ಡಪ್ ಕೊಡ್ತಾ ಇರೋ ತರ ಇದೆ ನಿಮ್ಮ ಕಾನೂನಲ್ಲಿ ಎಂತೆಂಥ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗುತ್ತೆ ನನಗ್ ಸಿಗಲ್ವಾ ನನ್ನನ್ನ ಇಲ್ಲಿಂದ ರಿಲೀಸ್ ಮಾಡಿ ಅಷ್ಟೇ ನೀವು ರಿಲೀಸ್ ಆಗ್ಬೇಕು ಅಂದ್ರೆ ಒಂದು ಮಿರಾಕಲೇ ನಡಿಬೇಕು ಸಾಮ್ರಾಟ್ ಸರ್ ನಮಸ್ಕಾರ ಸರ್ ನಮಸ್ತೆ 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 ನಮಸ್ಕಾರ
ಅಂತಂದು ಹೇಳ್ತೀನಿ. ಬನ್ನಿ ಕೂತ್ಕೊಳ್ಳಿ. ನೋಡಿ, ನನ್ನ ಹೆಸರು ಸೀತಾರಾಮಯ್ಯ, ಎಲ್ಲರೂ ಪ್ರೀತಿಯಿಂದ ರಾಮು ಅಂತ ಕರೀತಾರೆ. ಇನ್ನು ಇವಳು ನನ್ನ ಮಡದಿ ಶ್ರೀಮತಿ ಸುಭದ್ರ, ಇನ್ನು ಅವಳು ನನ್ನ ಕಿರಿಯ ಮಗ ತುಳಸಿ. ಎಲ್ಲರದು ಪರಿಚಯ ಮಾಡ್ಕೊಟ್ಟಿದ್ದಾಯ್ತಲ್ಲ, ಸುಮ್ಮನೆ ನಿಂತಿದ್ಯಾ, ಹೋಗಿ ಜ್ಯೂಸ್ ತಗೊಂಬ. ಅಂದಾಗೆ ನಿಮ್ಮ ಹಿರಿಮಗಳು ಊರ್ಮಿಳೆಯಲ್ಲಿ? ಅವಳು ಟೀಚರ್ ಅಲ್ವಾ, ಹಾಗಾಗಿ ಈಗಿನ ಕ್ಲಾಸ್ ಅವರ್ಸು, ಕ್ಲಾಸ್ ಮುಗಿಸ್ಕೊಂಡು ಬಂದ್ಬಿಡ್ತಾಳೆ. ಸೀತಾರಾಮಯ್ಯನವರೇ, ನಿಮ್ಮ ಹಿರಿಮಗಳು ಊರ್ಮಿಳ ಬಂದ್ಬಿಟ್ಟು ಜ್ಯೂಸ್ ತಂದು ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಹಾಗೆ ಅವಳನ್ನು ನೋಡ್ದಾಗಿತ್ತು. ಆಗ್ಬೋದು ಆಗ್ಬೋದು, ಇರಲಿ ಬಿಡಿ, ಪರವಾಗಿಲ್ಲ. ಸರಿ, ಅಂದ್ಹಾಗೆ ನಿಮ್ಮ ಮಗ ಏನು ಕೆಲಸ ಮಾಡ್ಕೊಂಡಿದ್ದಾನೆ? ನಾವೇನು ಕೆಲಸ ಮಾಡಲ್ಲ ಸರ್, ಕೆಲಸ ಮಾಡಕ್ಕಂತಾನೆ ತುಂಬ ಜನ ಇದ್ದಾರೆ. ನಾನು ಬರೀ ಅಪ್ಪ ದುಡ್ದಿರೋ ದುಡ್ಡನ್ನ ಖರ್ಚು ಮಾಡಿಕೊಂಡು ಆಗಾಗ ಬಿಸ್ನೆಸ್ ಡೆವಲಪ್ ಮಾಡ್ತಾ ಇರ್ತೀನಿ. ಅಲ್ಲ, ಅದನ್ನೂ ಒಂದು ಕೆಲಸ ಅಂತ ಕರೀತಾರೆ. ಸಂಧ್ಯಾ ಕೊಡು ಕೊಡು. ರಾಮ ಅವರೇ, ತಮಾಷೆ ಸಾಕು, ನಿಮ್ಮ ಇಡೀ ಜಾತಕನ ಇವ್ರಿಗೆ ಹೇಳಿದ್ದೀನಿ. ಹಾಗೆ ನೀವು ಎದುರಿಸ್ತಿರೋ ಸಮಸ್ಯೆನ ಇವ್ರ ಗಮನಕ್ಕೆ ತಂದಿದ್ದೀನಿ. ನೀವು ದೊಡ್ಡ ಮನಸ್ಸು ಮಾಡಿ ನಿಮ್ಮ ದೊಡ್ಡ ಮಗಳನ್ನ ಇವ್ರಿಗೆ ದಾರಿ ಎಳೆದುಕೊಡಿ. ನಿಮಗೇನು ಖರ್ಚು ಬರದೆ ಎಲ್ಲ ಇವರೇ ನೋಡ್ಕೋತಾರೆ. ನೋಡಿ ಸರ್, ಜೊತೆಗೆ ನಿಮ್ಮೆಲ್ಲ ಈ ಸಮಸ್ಯೆಗೆ ಈ ಮದುವೆ ಒಂದು ಪರಿಹಾರವಾಗುತ್ತೆ, ಏನಂತೀರಾ? ರಾಣಾಗ್ ಒಂದ್ ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ತಾರೆ ಪಂಡಿತರು ಅಂತ ಕೇಳಿ. ಅವರೇ ಬಂದ್ಬಿಟ್ರಲ್ಲ. ನಮಸ್ಕಾರ ಪಂಡಿತ. ನಮಸ್ಕಾರ ತಾಯಿ. ಬಡವ್ರ ಮನೆಗೆ ಭಗವಂತ ಬಂದ ಹಾಗಾಯ್ತು. ಅಯ್ಯೋ, ಸಾಕ್ಷಾತ್ ಮಹಾಲಕ್ಷ್ಮಿನೇ ಮನೇಲಿ ಕೂರಿಸಿ ಆರಾಧಿಸೋ ನೀವೇ ಬಡವ್ರು ಆಗ್ತೀರ ತಾಯಿ, ನನಗೆ ಕರೆಸಿದ ಕಾರಣ. ಕೂತ್ಕೊಳ್ಳಿ, ಮಾತಾಡೋಣ. ಬನ್ನಿ. ಆರೋಗ್ಯ ಹೇಗಿದೆ? ಏನೋ ದೇವ್ರ ದಯಿಂದ ಇಷ್ಟು ಮಾತಾ ಇದ್ದೀನಿ ಪಂಡಿತರೆ. ನಂದಿನಿ, ಎಲ್ರಿಗೂ ಜ್ಯೂಸ್ ತಗೊಂಡ್ ಬಾಮ. ಬೇಡ ತಾಯಿ, ನನ್ನ ಕರೆಸಿದ ಕಾರಣ ಹೇಳಿಮ್ಮ. ಪಂಡಿತರೆ, ನನ್ ಮಗ ಸಾಮ್ರಾಟ್ ಜೈಲಲ್ಲಿರೋ ವಿಷಯ ನಿಮ್ಗೆ ಈಗಾಗ್ಲೇ ಗೊತ್ತಿರಬಹುದು. ಅವನನ್ನ ಬಿಡಿಸ್ಕೊಂಬರಕ್ಕೆ ನಾವ್ ಎಲ್ಲಾ ರೀತಿ ಪ್ರಯತ್ನ ಪಟ್ವಿ, ಕಾನೂನು ಪ್ರಕಾರ ಹೋರಾಟನೂ ಮಾಡಿದ್ವಿ, ಆದ್ರೆ ಯಾವುದು ಸಾಧ್ಯ ಆಗ್ತಾ ಇಲ್ಲ. ನಮ್ಗೇನು ದಾರಿನೇ ತೋರ್ತಾ ಇಲ್ಲ. ದಯವಿಟ್ಟು ನೀವೊಂದ್ಸಲ ಒಂದ್ ಜಾತಕನ ಪರಿಶೀಲನೆ ಮಾಡಿ ಏನಾದರೂ ದಾರಿ ಸಿಗ್ಬಹುದಾ ಅಂತ ಹೇಳಿದ್ರೆ ನಮ್ಗೆ ತುಂಬಾ ಉಪಕಾರ ಆಗುತ್ತೆ. ಒಟ್ಟಿನಲ್ಲಿ ನನ್ನ ಮಗ ಸಾಮ್ರಾಟ್ ಈ ಜೈಲ್ ಶಿಕ್ಷೆಯಿಂದ ಪಾರಾಗಬೇಕು, ಅದೊಂದು ಮಾಡಿಕೊಡಿ. ನಾನೊಂದ್ಸಲ ಸಾಮ್ರಾಟ್ ಜಾತಕ ನೋಡಬೇಕು, ಅದಕ್ಕೊಂದು ವ್ಯವಸ್ಥೆ ಆಗ್ಬೋದಮ್ಮ? ಖಂಡಿತ ರಾಣ. ಅರ್ಥ ಆಯ್ತಮ್ಮ, ನಾನು ಈಗಲೇ ಹೋಗಿ ತಮ್ಮನ ಜಾತಕ ತರ್ತೀನಿ. ಅಮ್ಮ ಕೊಡಪ್ಪ. ಪಂಡಿತ, ಇದು ಸಾಮ್ರಾಜ್ಯ ಜಾತಕ. Thank you.
ಪಂಡಿತ್ರೆ, ಈ ಸಮಸ್ಯೆಗೆ ಪರಿಹಾರ ಇದೆ ಅಲ್ವಾ? ಖಂಡಿತ ಇದೆ ಸೂರಪ್ಪನವ್ರೆ. ಏನ್ ಪರಿಹಾರ ಹೇಳಿ ಪಂಡಿತ್ರೆ? ನನ್ ಮಗ ಜೈಲಿಂದ ಬಿಡುಗಡೆ ಆಗೋದಕ್ಕೆ ನಾನು ಯಾವ ದೇವ್ರ ಪೂಜೆ ಮಾಡ್ಬೇಕು, ಯಾವ ವ್ರತ ಮಾಡ್ಬೇಕು, ಅಥವಾ ಯಾವ್ದಾದ್ರು ದೇವಸ್ಥಾನಕ್ಕೆ ದೇಣಿಗೆ ಕೊಡ್ಬೇಕಾ, ಎಷ್ಟು ಕೊಡ್ಬೇಕು ಹೇಳಿ ಪಂಡಿತ್ರೆ ಹೇಳಿ. ತಾಯಿ, ಹಣೆ ಬರಹನ ಪೂಜೆ ಪುರಸ್ಕಾರದಿಂದ ಬದಲಾಯಿಸೋಕ್ಕಾಗಲ್ಲ. ನಿಮ್ಮ ಮಗನ ಜಾತಕದ ಪ್ರಕಾರ ಅವನ ಬಿಡುಗಡೆಗೆ ಒಂದು ಸಣ್ಣ ಬೆಳಕು ಗೋಚರಿಸ್ತಾ ಇದೆ. ನೀವು 7 ದಿನದ ಒಳಗೆ ನಿಮ್ಮ ಮಗ ಸಾಮ್ರಾಟ್ಗೆ ಮದುವೆ ಮಾಡಿಸ್ಬೇಕು. ಆದರೆ ಆ ಹುಡುಗಿ ಪುನರ್ವಸು ನಕ್ಷತ್ರದಲ್ಲಿ ಕೂತಿರಬೇಕು. ಅಂಥವಳ ಕಾಲ್ಗುಣದಿಂದ ನಿಮ್ಮ ಮಗ ಸಾಮ್ರಾಟ್ ಶಿಕ್ಷೆಯಿಂದ ಪಾರಾಗ್ಬೋದು, ಅವನು ಬಿಡುಗಡೆನೂ ಆಗುತ್ತೆ. ಪಂಡಿತ್ರೆ, 7 ದಿನದೊಳಗೆ ಮದುವೆ ಹೇಗೆ ಸಾಧ್ಯ? ಅದು ನೀವು ಹೇಳ್ತಿರೋ ಪುನರ್ವಸು ನಕ್ಷತ್ರದ ಹುಡುಗಿ ಜೊತೆ. ಆ ನಕ್ಷತ್ರದ ಹುಡುಗಿ ಇಷ್ಟು ಬೇಗ ನಮಗೆ ಸಿಗ್ಬೇಕಲ್ಲ? ಸಿಕ್ಕಿದ್ರು ಸಿಗ್ಬೋದೇನಮ್ಮ, ಆದ್ರೆ ಜೈಲಲ್ಲಿರೋ ತಮ್ಮಯ್ಯನ ಯಾವ ಹುಡುಗಿ ತಾನೇ ಮದುವೆ ಆಗಕ್ಕೆ ಒಪ್ಕೊಂತಾಳೆ? ನಿಮ್ಮ ತಮ್ಮನ ಬಿಡುಗಡೆ ಆಗಬೇಕು ಅಂದ್ರೆ ಪುನರ್ವಸು ನಕ್ಷತ್ರದ ಹುಡುಗಿನ ನೀವು ಹುಡುಕ್ಲೇಬೇಕು, ಆ ಹುಡುಗಿನ ನೀವು ಮದುವೆಗೆ ಒಪ್ಪಿಸ್ಲೇಬೇಕು. ನೀವು ಹೇಳ್ತಾ ಇರೋದೇನೋ ಸರಿ ಪಂಡಿತ್ರೆ, ಆದ್ರೆ ಇದೆಲ್ಲ ಆಗ ಹೋಗೋ ಮಾತಾ? 7 ದಿನದಲ್ಲಿ ಆ ನಕ್ಷತ್ರದ ಹುಡುಗಿ ಎಲ್ಲಿ ಸಿಗ್ತಾಳೆ ನಮ್ಗೆ? ಯಾಕೆ ಸಿಗಲ್ಲ? ಅಲ್ಲ, ಯಾಕೆ ಸಿಗಲ್ಲ ಅಂತ ನೋಡಿ. ಈಗ ನೀವೇನು ನಿಮ್ಮ ಮಗನಿಗೆ ಹುಡುಕ್ತಾ ಇದ್ದೀರಲ್ಲ, ಮಹೋನ್ ನಕ್ಷತ್ರದಲ್ಲಿ ಹುಟ್ಟಿರೋಂಥ ಹುಡುಗಿನೇ ಬೇಕು ಅಂತ? ನನ್ನ ಮಗಳಿದ್ದಾಳಲ್ಲ, ನನ್ನ ಮಗಳು, ಅವಳು ಅಂಥ ಮಹಾನ್ ನಕ್ಷತ್ರದಲ್ಲೇ ಹುಟ್ಟಿರೋದು. ಅವಳು ಶ್ರೀರಾಮಚಂದ್ರ ಹುಟ್ಟಿರೋಂಥ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದಾಳೆ. ಅವಳ ಜಾತಕದ ಪ್ರಕಾರ ಅವಳು ಯಾವ ಮನೆಗೆ ತುಂಬುತ್ತಾಳೋ ಆ ಮನೆಯಲ್ಲಿ ಐಶ್ವರ್ಯ ಅನ್ನೋದು ಹಾಲು ಹಾಲುಕ್ಕದಾಗ ಹುಕ್ಕತ್ತೆ. ಲಕ್ಷ್ಮಿ ಕಾಲು ಮುರ್ಕೊಂಡು ಅಲ್ಲೇ ಬಿದ್ದಿರ್ತಾಳೆ. ಅಂದಾಗೆ ನಿಮ್ಮ ಮಗಳು ಇನ್ನೂ ಎಷ್ಟೊತ್ತಾಗುತ್ತೆ ಬರೋದು? ಅವಳು ಬಂದ್ರೆ ಅವಳನ್ನ ಒಂದ್ಸಲ ನೋಡಿ ತಾಂಬೂಲ ಇವತ್ತೇ ಬದಲಾಯಿಸ್ಕೊಳ್ಳೋಣ ಅಂತ. ಹೌದೌದು, ಎಂಗೇಜ್ಮೆಂಟ್ನೆಲ್ಲ ಆಮೇಲೆ ಇಟ್ಕೊಂಡ್ರೆ ಆಗುತ್ತೆ. ಇವಾ ನೀನೇನಂತೀಯಪ್ಪ? ನಿಮ್ಗಳು ಇಷ್ಟನೇ ನನ್ನಿಷ್ಟ. ನಿನಗೆ ಇಷ್ಟ ಆದ್ರೆ ಸಾಕೇನು? ನನಗೆ ಇಷ್ಟ ಆಗ್ಬೇಕಲ್ವಾ? ನನಗೆ ಇಷ್ಟ ಆಗ್ಬೇಕಲ್ವಾ?